ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆ ರೀತಿಯನ್ನು ಕೇಳ್ತಾ ಇದ್ದಾರ, ಅವರ ಯೂನಿಫಾರ್ಮ್ ಒಟ್ಟಿಗೆ ಇರುವಂಥ ಒಂದು ವೇಲನ್ನು ತಲೆಯ ಮೇಲೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇದು ಇವತ್ತು ನೆನ್ನೆ ಮೊನ್ನೆ ವಿಚಾರ ಅಲ್ಲ, ಇದು ಯಾರಿಗಾದರೂ ಕುಗ್ತಾ ಇದೆಯಾ, ಏನಾದರೂ ತೊಂದರೆ ಇದೆಯಾ? ಈ ಈ ಈ ಮಹಿಳೆಯರಿಗೆ, ಆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಆ ವಿಚಾರವನ್ನು ಮುಂದಿಟ್ಕೊಂಡು ಕೇಸರಿ ಶಾಲು ಅದಕ್ಕೆ ಪ್ರತಿರೋಧವಾಗಿ ತಂದುಕೊಂಡು ಎಲ್ಲಿಗೆ ಕೊಂಡೋಗ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷ ಇದೆಯೋ ಇಲ್ವೋ ಎಂಬಂಥ ಸಂಶಯ ಈ ರಾಜ್ಯದಲ್ಲಿ, ಕಾಂಗ್ರೆಸ್ ಅಂತ ಅಲ್ಲ, ವಿರೋಧ ಪಕ್ಷ ಇದೆಯೋ ಇಲ್ವೋ ಅಂತ ಸಂಶಯ ನಮ್ಮ ಮುಂದೆ ಮೂಡ್ತಾ ಇದೆ. ಸರಿ, ನೀವು ಹೇಳ್ತಿದ್ದೀರಿ ಬಿಜೆಪಿ ಸರ್ಕಾರ ಅಂತ ಹೇಳಿ, ಆದರೆ ಶಿಕ್ಷಣ ಸಚಿವರು ಹೇಳ್ತಾರೆ ಈ ಎಲ್ಲ ಘಟನೆ ಕೈವಾಡ, ಈ ಘಟನೆಗೆ ಆಗೋ ಕಾರಣ SDP ಆಗಿ, ಅಲ್ಲಿ ಅವರೇ ಈ ಉಡುಪಿ ಕುಂದಾಪುರದಲ್ಲೆಲ್ಲ ಈ ಥರದ ಘಟನೆ ನಿಂತು ದೊಡ್ಡ ಮಟ್ಟದ SDP ಕೈವಾಡ ಇದೆ, ಅದಕ್ಕೋಸ್ಕರ ಈ ಥರ ಗಲಾಟೆ ಅಂದರೆ ಅವ್ರು ಪಾಯಿಂಟ್ ನೋಟ್ ಮಾಡ್ತಾ ಇರೋದು, ಕರಾವಳಿ ಭಾಗದಲ್ಲಿ ಮುಸ್ಲಿಂ ಪಕ್ಷ ಅಂದರೆ ಪರ್ಟಿಕ್ಯುಲರ್ ಮುಸ್ಲಿಂ ಪಕ್ಷ ಅಂದರೆ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿರೋದು, ನಿಮಗೆ ಬೇಸ್ ಇಲ್ಲ, ಈ ಮೂಲಕ ವಿವಾದ ಹುಟ್ಟುವಾಗಿ ಬೇಸ್ ಅನ್ನು ಕಂಡುಕೊಳ್ಳದೆ ಕೊಟ್ಟಿದ್ದೀರಿ. ಸರ್ ಇಲ್ಲಿ ನೋಡಿ, ಕಳೆದ ಒಂದು ವಾರ ಈ ಇಶ್ಯೂ ನಡೆದಲ್ಲಿಂದ ಮಾಧ್ಯಮಗಳಲ್ಲಿ ವರದಿಯಾದಂತಹ ವಿಚಾರಗಳಿದೆ. ಯಶ್ಪಾಲ್ ಈ ಹುನ್ನಾರವನ್ನು ಆರಂಭಿಸಿದ ಇವನು ಯಾರು? ಹಾಜಬ್ಬ ಬೆತ್ತಲೆ ಪ್ರಕರಣ ಏನು ಉಡುಪಿಯಲ್ಲಿ ನಡೆದಿತ್ತು, ಆದಿ ಉಡುಪಿ ಬೆತ್ತಲೆ ಪ್ರಕರಣ, ಅದರ ಪ್ರಥಮ ರೂವಾರಿ ಇತ್ತ. ಈತನಿಗೆ ವಸ್ತ್ರಧಾರಣೆ ಮಾಡುವುದು ಮೈಮುಚ್ಚುದಿಷ್ಟೇ ಇರಬಹುದಾ? ಸಂಘ ಪರಿವಾರದ ನಾಯಕ, BJPಯ ನಾಯಕ ಇತ್ತ. ಈತನಾಗಿದ್ದಾನೆ, ಇದನ್ನು ಆರಂಭಿಸಿದವನು ಈತಾಗಿದ್ದಾನೆ, ಹಟ್ಟಿಡಿದವನು. ಈ ಮುಂಚೆಯೂ ಹಲವಾರು ಕಡೆ ಹಿಜಾಬ್ ಇಶ್ಯೂ ಆಗಿದೆ, ಶಿರವಸ್ತ್ರದ ಇಶ್ಯೂ ಆಗಿದೆ, ಸಂತಾನಗಳಲ್ಲಿ ಮುಗ್ದಿ ಇತ್ತು. ಇವ ಅಲ್ಲಿ ಬಿಡಲಿಲ್ಲ ಅದನ್ನು ಮಾಡಲಿಕ್ಕೆ, ಬಹಳಷ್ಟು ಮಂದಿ ಶ್ರಮಿಸಿದ್ರು, ಇವರು ಬಿಡಲಿಲ್ಲ. ಎರಡನೇದ್ದು ನೀವು ನೋಡಬೇಕು, ಅಲ್ಲಿನ ಅಂಗಾರರವರು ಉಸ್ತುವಾರಿಗಳು ಹೇಳಿರುವಂಥದ್ದು, ಗೇಟ್ ಮುಚ್ಚಿರಿ ಅಂತ ಹೇಳಿರುವಂಥದ್ದು. ಆ ನಂತರ ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಆಗಿದೆ ಅಂತೇಳಿ ರಘುಪತಿ ಭಟ್ರವರು ತನ್ನ ಜವಾಬ್ದಾರಿಯನ್ನು ಮರೆತು ಹೇಳಿಕೆ ಕೊಟ್ಟಿರುವಂಥದ್ದು. ಆ ನಂತರ ನಾವು ಈಗಿನ ನಿನ್ನೆ ನೀವು ಅಷ್ಟೇ ನೋಡಿ, ಅಲ್ಲಿ ನೀವು ನೋಡಿರ್ಬೋದು ಕೇಸರಿ ಶಾಲು ಕೇಸರಿ ಪೇಟ ಧರಿಸಿದವರು ಅಲ್ಲದೆ ಯಾರನ್ನು ಕಾಣಲಿಲ್ಲ. ನಾನು ಮಾಧ್ಯಮದವರಲ್ಲಿ ಪ್ರಶ್ನಿಸಲಿಕ್ಕೆ ಇರುವಂಥದ್ದು, ಈ ವಿಚಾರದಲ್ಲಿ ಒಂದು ವೇಳೆ ಒಂದು ಮುಸ್ಲಿಂ ವಿದ್ಯಾರ್ಥಿ ಅಥವಾ ಒಂದು ಅನ್ಯ ಧರ್ಮದ ವಿದ್ಯಾರ್ಥಿ ಒಂದು ರಾಷ್ಟ್ರಧ್ವಜದ ಕಂಬದಲ್ಲಿ ಬೇರೆ ಒಂದು ಧ್ವಜವನ್ನು ಆರಿಸಿದ್ರೆ ಇಲ್ಲಿ ಏನಾಗ್ತಿತ್ತು? ಇಲ್ಲಿ ಎಷ್ಟು ರಂಪಾಟಗಳಾಗ್ತಿತ್ತು? ಅವರು ಆ ವಿದ್ಯಾರ್ಥಿಗಳು ಪ್ರತಿನಿಧಿಸುವ ಕಚೇರಿಗಳಿಗೆ ಎಷ್ಟು ದಾಳಿಗಳಾಗ್ತಿತ್ತು? NIA ಬರ್ತಿತ್ತು, ಯಾಕೆ ABVP ಕಚೇರಿಗೆ NIA ಬರಲಿಲ್ಲ? ಯಾಕೆ ಅವರ ನಾಯಕರ ಮೇಲೆ ದೇಶದ್ರೋಹ ಪಟ್ಟ ಕಟ್ಟಲಿಲ್ಲ? ಯಾಕೆ ನಿನ್ನೆ ಮಾಧ್ಯಮದಲ್ಲಿ ಎಲ್ಲಿಯೂ ಕೂಡ ಇದು ಚರ್ಚೆ ಆಗಲಿಲ್ಲ? ಭಾರತದ ಒಂದು ನೋಡಿ, ಶಾಲೆಗಳಲ್ಲಿ ಇರುವಂಥ ರಾಷ್ಟ್ರಧ್ವಜದಲ್ಲಿ ಈವರೆಗೆ ನಾವು ಕಂಡದ್ದು ಇಲ್ಲಿನ ತ್ರಿವರ್ಣ ಧ್ವಜ ಮತ್ತು ಕನ್ನಡದ ಧ್ವಜವನ್ನಾಗಿತ್ತು ನಾವು ಕಂಡದ್ದು. ಈ ಹಿಂದೆ ಕನ್ನಡ ಧ್ವಜ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸುವಾಗ ಕನ್ನಡ ಧ್ವಜವನ್ನು ಮಾಡಲಿಕ್ಕೆ BJP ಅವರು ಬಿಟ್ಟಿಲ್ಲ, ಅದು ಬೇರೆ ವಿಚಾರ. ಹೀಗಿರುವಾಗ ನಾವು ಏನು ಆಲೋಚನೆ ಮಾಡಬೇಕು? ಇಲ್ಲಿ ಏನು, ಇಲ್ಲಿ ಸ್ಪಷ್ಟವಾಗಿದೆ ಈ ಎಂಟೈರ್ ವಿಚಾರದಲ್ಲಿ ಸಂಘ ಪರಿವಾರಕ್ಕೆ ಇಲ್ಲಿ ಓಟ್ ಬ್ಯಾಂಕಿಂಗ್ನ ಒಂದು ಹಿನ್ನೆಲೆ ಇದೆ. ಮುಂದಿನ ದಿನಗಳಲ್ಲಿ ಓಟನ್ನು ಮತ್ತೆ ಹಿಡಿಬೇಕು. ಯಾವುದೇ ಅಭಿವೃದ್ಧಿಗಳು ನಡೀತಾ ಇಲ್ಲ, ಪ್ರತ್ಯೇಕವಾಗಿ ಕರಾವಳಿ ಭಾಗಗಳಲ್ಲಿ ಯಾವುದೇ ಅಭಿವೃದ್ಧಿಗಳಾಗಲಿಲ್ಲ. ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಜನರ ಮನಸ್ಸಲ್ಲಿ ವಿಷಬೀಜವನ್ನು ಹಾಕಿಕೊಂಡು ಈ ರೀತಿಯಾದಂಥ ಕೋಮು ಘರ್ಷಣೆಯನ್ನು ಮಾಡುವುದೇ BJP ಸಂಘ ಪರಿವಾರದ ಹಿನ್ನೆಲೆ. ಅದನ್ನೇ ನಿನ್ನೆ ರಾಜ್ಯ ನೋಡಿತ್ತು. ವಿದ್ಯಾರ್ಥಿಗಳ ಮನಸ್ಸಿಗೂ ಕೂಡ ಬೊಮ್ಮಾಯಿಯವರು ಬಂದ ಹೊತ್ತಿಂದ ನೀವು ನೋಡಿ, ತ್ರಿಶೂಲ ದೀಕ್ಷಾ ಆಗಿದ್ದ ಹೊತ್ತಿಂದ ನೋಡಿ, ವಿದ್ಯಾರ್ಥಿಗಳೇ ಪಾಲ್ಗೊಳ್ತಾ ಇದ್ದಾರೆ ಇದರಲ್ಲಿ. ನಿನ್ನೆ ಕುಶಾಲನಗರದಲ್ಲಿ ಒಬ್ಬ ವಿದ್ಯಾರ್ಥಿ, ಹಿಂದೂ ವಿದ್ಯಾರ್ಥಿಯಲ್ಲಿ ಕೇಸರಿ ಶಾಲು ಹಾಕಲಿಕ್ಕೆ ಕೇಳ್ತಾರೆ, ಆ ವಿದ್ಯಾರ್ಥಿ ಕೇಳೋದಿಲ್ಲ, ಚೂರಿ ಹಾಕ್ತಾರೆ. ಎಲ್ಲಿಗೆ ಬಂತು, ಎಲ್ಲಿಂದ ಬಂತು ಈ ಚೂರಿ? ವಿದ್ಯಾರ್ಥಿಗಳಿಗೆ ಹಲ್ಲೆ ನಡೆದಿದೆ. ಯಾರು ಇವರಿಗೆ ಇದಕ್ಕೆ ಪ್ರೇರಣೆಯನ್ನು ಕೊಟ್ಟವರು? ದೀನ್ ದಯಾಳ್ ಅನ್ನುವಂಥ ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ABVP ಕಾರ್ಯಕರ್ತರನ್ನು ಕರೆದಿರ್ತಾರೆ, ನೀವು ಗಲಾಟೆ ಮಾಡಿ ಅಂತ. ವಿಡಿಯೋ ವೈರಲ್ ಆಗಿದೆ, ಯಾಕೆ ಈ ವಿಡಿಯೋಗಳು ಇಲ್ಲಿ ಬರಲಿಲ್ಲ? ಒಬ್ಬ ಇಲ್ಲಿ ಬೆಂಗಳೂರಲ್ಲಿ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಶಾಂತಿಗೆ ಕರೆ ಕೊಟ್ಟವರನ್ನ UAP ಯಾಕೆ ದೇಶದ್ರೋಹ ಪ್ರಕರಣಕ್ಕೆ ಜೈಲಿಗೆ ಕಟ್ಟಿದ್ರಲ್ಲ, ಗಲಾಟೆಗೆ ದೊಂಬಿಗೆ ಕರೆ ಕೊಟ್ಟವರ ಮೇಲೆ ಯಾಕೆ ಪ್ರಕರಣಗಳು ದಾಖಲಾಗಲಿಲ್ಲ? ಯಾಕೆ ಅವರನ್ನ ಬಂಧನ ಆಗಲಿಲ್ಲ? ಇದನ್ನು ಮಾಧ್ಯಮದವರು ಚರ್ಚೆ ಮಾಡಬೇಕು, ಈ ವಿಚಾರಗಳನ್ನು ನೆಟ್ಟಬೇಕು. ABVP ಅವರಿಗೆ ಯಾಕೆ ಅಲ್ಲಿ ಸೀಟಲ್ಲಿ ಹಾಗೆ ಬಿಡ್ಲಿಕ್ಕೆ ಹೇಳ್ತಿದ್ರು, ಯಾಕೆ ಕೌಂಟರ್ ಕ್ವಶನ್ಗಳು ಬರ್ತಾ ಇಲ್ಲ? ನಾನು ಹೇಳ್ತಾ ಇದ್ದೇನೆ, ದೇಶದ್ರೋಹ ಕೃತ್ಯಗಳನ್ನ ABVP ಮೂಲಕ ಸಂಘ ಪರಿವಾರ ಪೋಷಿಸ್ತಾ ಇದೆ, ಇದನ್ನು ನಾವು ಬಿಡುವುದಿಲ್ಲ. ಈ ದೇಶದ ರಾಷ್ಟ್ರಧ್ವಜ, ಈ ದೇಶದ ಸಂವಿಧಾನ, ಇದನ್ನು ಉಳಿಸಲಿಕ್ಕೆ ಫ್ಯಾಸಿಸಂ ವಿರುದ್ಧದ ಯಾವುದೇ ಹೋರಾಟಕ್ಕೂ ಕೂಡ ನಾವು ಕೈಜೋಡಿಸ್ತೇವೆ. ಇನ್ನೊಂದು, ಇವರು ಹೇಳಿದ್ರಲ್ಲ ಈ ಸ್ಕಾರ್ಪ್ ವಿಚಾರದಲ್ಲಿ SDP ಕೈವಾಡ ಇದೆ ಅಂತೇಳಿ, ನಾವೇನು ಪ್ರಥಮವಾಗಿ ಈ ವಿಚಾರದಲ್ಲಿ ಹೋಗಲೇ ಇಲ್ಲ, ಇದನ್ನ ಪಾಲಿಟಿಕ್ಸ್ ಮಾಡಿದವರು BJPಯವರು, ಇದರಲ್ಲಿ ರಾಜಕೀಯವಾದಂತಹ ಲಾಭ ತೆಗಿಲಿಕ್ಕೆ ನೋಡಿದವರು BJPಯವರು, ನಾವು ಮಾಡಲಿಲ್ಲ. ಯಾವಾಗ ಇವರು ಪೊಲಿಟಿಕಲ್ ಮಾಡ್ಲಿಕ್ಕೆ ಹೊರಟರು, ಯಾವಾಗ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ಮಾಡ್ಲಿಕ್ಕೆ ಹೊರಟರು,
ಅವತ್ತು ನಾವು ಇಲ್ಲಿನ ಪೊಲೀಸ್ ಇಲಾಖೆಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಇಲ್ಲಿ ಸಂಘರ್ಷದ ವಾತಾವರಣ ಮಾಡಲಿಕ್ಕೆ ಸಂಘ ಪರಿವಾರ ಪ್ರಯತ್ನಿಸ್ತಾ ಇದೆ, ಬಿಜೆಪಿ ಪ್ರಯತ್ನಿಸ್ತಾ ಇದೆ, ಅವಕಾಶ ಕೊಡಬೇಡಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಲೈವ್ ಅಲ್ಲಿ ಬಂದು ಹೇಳಿದ್ದಾರೆ. ಇಷ್ಟೇ ನಾವು ಇಲ್ಲಿ ಮಾಡಿರುವಂತದ್ದು. ಸರ್ ಇಲ್ಲಿ ನೋಡಿ, ಅದನ್ನೇ ಅದೇ ನಾನು ಹೇಳ್ತಾ ಇರೋದು. ಇದನ್ನ ನೀವು ತುಲನೆ ಮಾಡಬೇಡಿ, ಬಿಜೆಪಿ ಎಸ್ಡಿಪಿ ಅಂತ ಮಾಡಬೇಡಿ. ಬರೀ ಬಿಜೆಪಿ, ಬರೀ ಬಿಜೆಪಿ ಮುಂದೆ ನಿಂತು ಮಾಡಿರುವಂತಹ ಒಂದು ವಿಚಾರವಾಗಿದೆ. ಇವತ್ತು ದಕ್ಷಿಣ ಕರ್ನಾಟಕದಾದ್ಯಂತ ನಡೆದಿರುವಂತಹ ಶಿರವಸ್ತ್ರ ಮತ್ತು ಕೇಸರಿ ವಿವಾದ, ಬರೀ ಬಿಜೆಪಿ, ಅರಗ ಜ್ಞಾನೇಂದ್ರ, ರಘುಪತಿ ಭಟ್ಟು, ಶ್ರೀನಿವಾಸ್ ಪೂಜಾರಿ, ಪ್ರತಾಪ ಸಿಂಹ, ಹಿಂದೂ ರಾಷ್ಟ್ರ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ರಲ್ಲ ಪ್ರತಾಪ ಸಿಂಹ, ಯಾಕೆ ಚರ್ಚೆಗಳು ನಡೆಯಲಿಲ್ಲ? ಯಾಕೆ ಮಾಧ್ಯಮಗಳ ಡಿಬೇಟ್ ಅಲ್ಲಿ ಅವರನ್ನು ತಂದು ಕೂರಿಸಿ ಪ್ರಶ್ನೆ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ. ಈ ಹಿಂದೆ ಇದೆಲ್ಲ ನಡೀತಾ ಇದ್ದದ್ದು. ಇಲ್ಲಿ ಒಂದು ಆಜಾದಿ ಘೋಷಣೆ ಹಾಕಿದ್ರೆ ದೊಡ್ಡ ದೊಡ್ಡ ಚರ್ಚೆಗಳು ನಡೀತದೆ. ಇಲ್ಲಿ NLC ಹೋರಾಟ ಮಾಡಿದ್ರೆ ಪೊಲೀಸರು ನಡು ರಸ್ತೆಯಲ್ಲಿ ಹಾಕಿ ಬೀದಿಯಲ್ಲಿ ನಾಯಿ ದೊಡ್ಡದಾಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೊಡೆದಿದ್ದಾರೆ. ಯಾಕೆ ನಿನ್ನೆ ಲಾಠಿಗಳು ಹೋಗಲಿಲ್ಲ? ABP ವಿದ್ಯಾರ್ಥಿಗಳಿಗೆ ಹೋಗೋದಿಲ್ವಾ? NEP ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ವಿಧಾನಸೌಧದ ಎದುರುಗಡೆ ಬೌನ್ಸರ್ಗಳನ್ನು ಹಾಕಿ ಹೊಡೆಯುತ್ತಾರೆ. ಯಾಕೆ ಇಲ್ಲಿ ನಿನ್ನೆ ಹೊಡೆಯಲಿಲ್ಲ? ಒಬ್ಬನೇ ಒಬ್ಬ ABP ಕಾರ್ಯಕರ್ತನ ತಲೆ ಹೊಡೆಯಲಿಲ್ಲ, ರಕ್ತ ಹೊಡೆಯಲಿಲ್ಲ, ಹೊಡಿಬೇಕಂತ ಹೇಳುದಲ್ಲ. ಯಾಕೆ ಒಂದು ವಿಭಾಗದ ವಿದ್ಯಾರ್ಥಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ರು ಇವರು? ಆ ವಿದ್ಯಾರ್ಥಿನಿಗೆ ನಿನ್ನೆ ನೀವು ನೋಡಿದ್ರಲ್ಲ, ಆ ವಿದ್ಯಾರ್ಥಿನಿ ಘೋಷಣೆ ಆಗ್ತಾ ಎಷ್ಟು 100 ಬಂದು ಆ ವಿದ್ಯಾರ್ಥಿನಿ ಎದುರುಗಡೆ ಮಾಡಿದಂತ ರೀತಿ ನೋಡಿ. ಸರ್, ಈ ಘಟನೆಗೆ ಮೂಲ ಕಾರಣ ಇನ್ನೊಂದಿದೆ. ಏನಂತ ಹೇಳಿದ್ರೆ, ನಾರಾಯಣ್ ಗುರುರವರ ಒಂದು ಟ್ಯಾಬ್ಲೋವನ್ನು ಕೇರಳ ಸರ್ಕಾರ ಗಣರಾಜ್ಯೋತ್ಸವದ ಪರೇಡಿಗೆ ಪ್ರಪೋಸ್ ಮಾಡಿತ್ತು. ಅದು ಕೇಂದ್ರ ಒಕ್ಕೂಟ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಇದೇ ಕರಾವಳಿ ಭಾಗದಲ್ಲಿ ನಾರಾಯಣ್ ಗುರುರವರ ಮೇಲೆ ಭಕ್ತಿ ಇರುವಂತಹ ಮತ್ತು ಆ ಏನು ಆ ಸಮುದಾಯದವರು ಸ್ವತಃ BJP ಮತ್ತು ಸಂಘ ಪರಿವಾರದಲ್ಲಿದ್ದಂಥ ನಾಯಕರುಗಳು ಬಹಿರಂಗವಾಗಿ BJP ವಿರುದ್ಧ ಸೇರಿ ನಿಲ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಇಶ್ಯೂ ಬೇಕಿತ್ತು ಇವರಿಗೆ. ಯಾವುದೇ ಇಶ್ಯೂ ಇಲ್ಲ ಒಂದನೇದಾಗಿ. ಎರಡನೇದಾಗಿ, ರಾಜ್ಯ ಸರ್ಕಾರ ಎಲ್ಲ ವಿಧಗಳಲ್ಲೂ ಫೇಲ್ಯೂರ್ ಆಗಿದೆ. ಇವತ್ತು ಶಿಕ್ಷಣ ಸಚಿವರು ಏನು ಹೇಳ್ತಾ ಇದ್ದಾರೆ, ನಾಗೇಶ್ವರರು ನಿನ್ನೆ ಏನು ಹೇಳಿದ್ದಾರೆ, ಇವತ್ತು ಅತಿಥಿ ಉಪನ್ಯಾಸಕರು ಎಷ್ಟೋ ದಿನದಿಂದ ಪ್ರೊಟೆಸ್ಟಲ್ಲಿ ಕೂತಿದ್ದಾರೆ, ಅವರಿಗೆ ಸರಿಯಾದಂಥ ಸಂಬಳ ಸಿಗ್ತಾ ಇಲ್ಲ, ಅವರಿಗೆ ಸೆಕ್ಯೂರಿಟಿ ಇಲ್ಲ. 2000 ಸರ್ಕಾರಿ ಶಾಲೆಗಳು ಮುಚ್ಚಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಆ ಬಗ್ಗೆ ಇವರು ಗಮನ ಹರಿಸ್ತಾ ಇಲ್ಲ. ಶಿಕ್ಷಣ ಸಚಿವರು ತನ್ನ ಎಲ್ಲ ವಿಧದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇಕಾಗಿ ಸರ್ಕಾರಕ್ಕೆ ಮತ್ತು ಈ BJP ಮಂತ್ರಿ ಮಹೋದಯರಿಗೆ ಒಂದು ಇಶ್ಯೂ ಬೇಕಾಗಿತ್ತು. ಆ ಇಶ್ಯೂವನ್ನು ಸಂಘ ಪರಿವಾರ ಕೇಶವ ಕೃಪದಲ್ಲಿ ಪ್ಲಾನ್ ಮಾಡ್ತು. ಆ ಕೇಶವ ಕೃಪದಲ್ಲಿ ಪ್ಲಾನ್ ಆದಂಥ ವಿಚಾರವೇ ಈ ಹಿಜಾಬ್ ಇಶ್ಯೂ. ಅದನ್ನು ತಂದು ಇದನ್ನೆಲ್ಲವನ್ನು ಜನರ ಮನಸ್ಸನ್ನು ಬೇರೆಡೆಗೆ ಡೈವರ್ಟ್ ಮಾಡಿಕೊಂಡು ಇಲ್ಲಿ ಪೋಲರೈಸ್ ಮಾಡಲಿಕ್ಕೆ, ಕೋಮು ಧ್ರುವೀಕರಣ ಮಾಡಲಿಕ್ಕೆ ಬೇಕಾಗಿ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಇದು ಜಗ್ಗ ಜಾಹೀರಾಗಿದೆ, ಇದರಲ್ಲಿ ಅವರ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಈಗ ಅರಗ ಜಾನೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ, ಪೊಲೀಸ್ನವರಿಗೆ ನಾವು ನಿನ್ನೆ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ ಅವರಿಗೆ. ಹೈಕೋರ್ಟ್ ಏನು ಹೇಳಿದೆ, ಯಾಕೆ ರಾಜ್ಯದಲ್ಲಿ ಇಷ್ಟೆಲ್ಲ ರಾದ್ಧಾಂತ ನಡೀತಾ ಇದೆ, ಪೊಲೀಸ್ ಇಲಾಖೆಯವರು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಿಲ್ಲ ಅಂತೇಳಿ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಶಾಂತಿ ಸುವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ನೀವು ಹೇಳಿ ಮಾಧ್ಯಮ ಮಿತ್ರರಾಗಿ, ನಿನ್ನೆ ದಿನ ಒಂದು ದಿನದಲ್ಲಿ 20 ಕಡೆಗಳಲ್ಲಿ ದೊಂಬಿ ಘಟನೆಗಳು ನಡೀತಾ ಇದೆ, ಇದು ಶಾಂತಿ ಸುವ್ಯವಸ್ಥೆಗೆ ಸಾಕ್ಷಿನಾ? ಸುಳ್ಳು ಹೇಳ್ತಾ ಇದ್ದಾರೆ ಹೈಕೋರ್ಟಿಗೆ. ಇಲ್ಲಿ ಏನಾಗ್ತಾರೆ, ಅವರೇ ಬಯಸ್ತಾ ಇದ್ದಾರೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬೇಕಂತೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಇದರ ವಿರುದ್ಧ, ಈ ಹುನ್ನಾರಗಳ ವಿರುದ್ಧ ನಾವು ಸೆಟದ್ದು ನಿಲ್ಲಬೇಕು. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಮಾತ್ರ ಈ ವಿಚಾರ ತಣ್ಣಗಾಗ್ತದೆ. ಇದು ವಿದ್ಯಾರ್ಥಿಗಳ ಸ್ಕಾರ್ಪನ ವಿಚಾರ ಖಂಡಿತ ಅಲ್ಲ. 3 ಹುನ್ನಾರಗಳು ಇದರಿಂದ. ಒಂದು, ನಾರಾಯಣ್ ಗುರುರವರ ಟ್ಯಾಬ್ಲೋಗೆ ಅವರು ನಿರಾಕರಣೆ ಮಾಡಿದ ಕಾರಣದಿಂದ ಇವರ ಬೇಸ್ ಓಟ್ ಆದಂಥ ಕರಾವಳಿ ಭಾಗದಲ್ಲಿ ಬೇಸ್ ಓಟು ಇವರ ಕೈಯಿಂದ ಜಾರ್ತಾ ಇತ್ತು, ಅದನ್ನು ಮತ್ತೆ ಪೋಲರೈಸ್ ಮಾಡಲಿಕ್ಕೆ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಎರಡನೇದಾಗಿ, ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಫೇಲ್ಯೂರ್ಗಳನ್ನು ಮುಚ್ಚಿಕೊಂಡು ಜನರ ಇಂಟೆನ್ಷನನ್ನು ಡೈವರ್ಟ್ ಮಾಡಲಿಕ್ಕಾಗಿ ಈ ವಿಚಾರವನ್ನು ತಂದಿದ್ದಾರೆ. ಮೂರನೇದಾಗಿ, ಸಂಘ ಪರಿವಾರಕ್ಕೆ ಏನು ಪ್ರಯೋಜನ ಅಂತ ಕೇಳಿದ್ರೆ, ಮುಸ್ಲಿಂ ವಿದ್ಯಾರ್ಥಿನಿಯರು ಇವತ್ತು ಉನ್ನತ ವಿದ್ಯಾಭ್ಯಾಸಗಳಲ್ಲಿ, ಅದು IAS ಆಗಿರಲಿ, KAS ಆಗಿರಲಿ, KPS ಆಗಿರಲಿ, ಉನ್ನತ ವಿದ್ಯಾಭ್ಯಾಸಗಳಲ್ಲಿ ಮುನ್ನೆಲೆಗೆ ಬಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಿಜಾಬ್ ವಿಚಾರವನ್ನು ಅವರ ಅಲ್ಲಿ ಹುಟ್ಟುಹಾಕಿದರೆ ನ್ಯಾಚುರಲ್ ಆಗಿ ಮುಸ್ಲಿಂ ವಿದ್ಯಾರ್ಥಿಗಳು, ಅವರ ಪೋಷಕರು ಶಾಲೆಗಳಿಂದ ಅವರನ್ನು ಮೊಟಕುಗೊಳಿಸ್ತಾರೆ. ಈ ಹುನ್ನಾರವು ಕೂಡ ಸಂಘ ಪರಿವಾರದ ಈ ಪ್ಲಾನಿಂಗಿನ ಹಿಂದೆ ಅಡಗಿದೆ. ಟೋಟಲಿಯಾಗಿ ಇಲ್ಲಿ ಸರ್ಕಾರಕ್ಕೆ ಇಲ್ಲಿ ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ನಿನ್ನೆಯ ಏನು ಕೋರ್ಟ್ನ ಆದೇಶ ಏನು ಬರೋದ್ರಲ್ಲಿದೆ, ಇದರ ಮೇಲೆ ಒಂದು ಪರಿಣಾಮವನ್ನು ಬೀರಿಸಬೇಕಿತ್ತು. ಅದಕ್ಕಾಗಿ ಸಂಘ ಪರಿವಾರದೊಂದಿಗೆ ಗವರ್ಮೆಂಟ್ ಸ್ಪಾನ್ಸರ್ಡ್ ಆದಂತಹ
ಒಂದು ಸಂಘರ್ಷ ನಿನ್ನೆ ಕರ್ನಾಟಕದಲ್ಲಿ ನಡೆದಿದೆ. ಆ ನಂತರ ಇಲ್ಲಿ ಪ್ರತಿ ವಿಚಾರಗಳು ನಡೆದಾಗಲೂ ಕೂಡ ಅಲ್ಲಿ ಒಂದು ವರ್ಗದ ಮೇಲೆ ಅದನ್ನು ಹಾಕಲಾಗ್ತದೆ, ಅವರು ಪ್ರತಿನಿಧಿಸುವಂತಹ ಸಂಘಟನೆಗಳ ಮೇಲೆ ದಾಳಿಗಳು ಮಾಡಲಾಗ್ತದೆ. ನಿನ್ನೆ ಎಲ್ಲಿಯೂ ಕೂಡ ಅದು ನಡೆಯುತ್ತಾ ಇಲ್ಲ. ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕನನ್ನು ಬಂಧನಾಗಲಿಲ್ಲ, ಒಬ್ಬನೇ ಒಬ್ಬ ABP ನಾಯಕನ ಬಂಧನಾಗಲಿಲ್ಲ, ಏನೂ ಆಗಲಿಲ್ಲ. ಈ ರೀತಿಯಾಗಿ ಬೊಮ್ಮಾಯಿಯವರು ಸರ್ಕಾರವನ್ನು ನಡೆಸ್ತಾ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿಕೊಂಡು ಹಿಂದೂ ಸಮಾಜವನ್ನು ನಿರಂತರವಾಗಿ ಭಾವನಾತ್ಮಕವಾಗಿ ಕೆರಳಿಸುತ್ತಾ ಕರ್ನಾಟಕದ ಸೌಹಾರ್ದತೆಗೆ, ಶಾಂತಿಗೆ, ಭಾವೈಕ್ಯತೆಗೆ, ಭಾತೃತ್ವಕ್ಕೆ ಕೊಳ್ಳಿಯನ್ನು ಇಡ್ತಾ ಇದ್ದಾರೆ. ಇದನ್ನು ಇಲ್ಲಿನ ನಾಗರಿಕ ಸಮಾಜ, ಇಲ್ಲಿನ ಮಾಧ್ಯಮ, ಇಲ್ಲಿನ ಎಲ್ಲ ಪ್ರಜ್ಞಾವಂತರು, ವಿದ್ಯಾರ್ಥಿಗಳು ಒಟ್ಟಾಗಿ ನಿಂತು ಸೋಲಿಸಬೇಕಾದಂಥ ಅಗತ್ಯತೆ ಇದೆ. ಇವತ್ತಿನ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಯ ಕರೆಗೆ ಒಗ್ಗೊಟ್ಟು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೊಂದಿಗೆ ಭಾಗವಹಿಸಿದಂಥ ಎಲ್ಲ ನಾಯಕರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಪ್ರೆಸ್ ರಿಲೀಸ್ ಎಲ್ಲರಿಗೂ ಕೊಡಿ.